ಭೀಕರ ಬರಕ್ಕೆ ತುತ್ತಾಗಿರುವ ಬೀದರ್ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ಅಷ್ಟಕ್ಕೂ ಯಾಕೆ ಇಷ್ಟೊಂದಿನ ನೀರಿಗೆ ಅಭಾವ ಇದೆ ಅಂತ TV5 ತಂಡ ಬೆನ್ನತ್ತಿದಾಗ ರಾಜ್ಯವೇ ಬೆಚ್ಚಿ ಬೀಳುವಂತಹ ಸ್ಫೋಟಕ ಮಾಹಿತಿ ಇದಾಗಿದೆ. ಅಷ್ಟಕ್ಕೂ ಅದು ಏನು ಅಂತೀರಾ? ನೀವೇ ನೋಡಿ ಗ್ರೌಂಡ್ ರಿಪೋರ್ಟ್. ಗಡಿನಾಡು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಜನತೆ ಕಳೆದ 4-5 ವರ್ಷಗಳಿಂದ ಬರಗಾಲವನ್ನೇ ಎದುರಿಸುತ್ತಿದ್ದಾರೆ. ಪಟ್ಟಣದ ಜನತೆಯ ನೀರಿನ ಬವಣೆ ನೀಗಿಸಲು ರಾಜ್ಯ ಸರ್ಕಾರ ಬರೋಬ್ಬರಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 2007ರಲ್ಲಿ ಔರಾದ್ ಮತ್ತು ಭಾಲ್ಕಿ ಪಟ್ಟಣದ ಮಧ್ಯೆ ಬರುವ ಆಲಹಳ್ಳಿ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಮುಂದಾಗಿತ್ತು. ಕೃಷ್ಣಭಾಗ್ಯ ಜಲನಿಗಮ ಮಂಡಳಿಯಿಂದ 3,366 ಹೆಕ್ಟೇರ್ ಪ್ರದೇಶಗಳಿಗೆ ನೀರುಣಿಸುವ 0.54 TMC ಸಾಮರ್ಥ್ಯದ ಈ ಬ್ಯಾರೇಜ್ ನಿರ್ಮಾಣ ಪೂರ್ಣಗೊಳ್ಳದೆ ಹಳ್ಳ ಹಿಡಿದು ನಿಂತಿದೆ. ಈ ಕಾಮಗಾರಿ ಪೂರ್ಣಗೊಂಡಿದ್ರೆ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುತ್ತಿರಲಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಅವರಾದ ಪಟ್ಟಣಕ್ಕೆ ಸುಮಾರು 1,000,000,000 ಕೋಟಿ ರೂಪಾಯಿ ಖರ್ಚು ಮಾಡಿ ಕುಡಿಯುವ ನೀರಿನ ಯೋಜನೆ ಆಗಿರ್ತಕ್ಕಂಥ ಹಲಹಳ್ಳಿ ಬ್ಯಾರೇಜ್ ಇಂದ ಅವರಾದ ನೀರು ತರಬೇಕಿತ್ತು. ಆ ಬ್ಯಾರೇಜ್ ಕಾಮಗಾರಿ ಸಂಪೂರ್ಣ ಅಲ್ಲಿರ್ತಕ್ಕಂಥ ಗುತ್ತಿದಾರಿಗಳು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಇದ್ರತನದಿಂದ ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಇವರ ಆ ವಿಷಯಕ್ಕೆ ನಮ್ಮದು ಇವತ್ತು ಅವರಾದ ಪಟ್ಟಣ ಕುಡಿಯುವ ನೀರಿನಿಂದ ವಂಚಿತರಾಗಿದ್ವಿ. 2007ರಲ್ಲಿ ಮಾಂಜ್ರ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಸರ್ಕಾರ ಆದೇಶ ಹೊರಡಿಸಿತ್ತು. ವಿಜಾಪುರ ಮೂಲದ MS ಆನಂದ ಗುತ್ತಿಗೆ ಪಡೆದಿದ್ದಾರೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದ ಕಾಮಗಾರಿ ಪೂರ್ಣಗೊಳ್ಳದೆ ಜನರು ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಅದು ಗುತ್ತಿದಾರರು. 1,00,000,000 ರೂಪಾಯಿ ಖರ್ಚು ಮಾಡಿದ್ವಿ, ಅಲ್ಲಿದ್ದರೂ ಕೂಡ ನಾವು ಒಂದು ಹನಿ ನೀರು ನಿಂದಿರಿಸಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಅವರಾದಿಗೇನು ಕುಡಿಯೋ ನೀರಿನ ಬಹುದೊಡ್ಡ ಒಂದು ನಿರೀಕ್ಷೆ ಇರ್ತಕ್ಕಂಥ ಯೋಜನೆ ಇತ್ತು. ಆ ಯೋಜನೆ ವಿಫಲ ಮಾಡಲಿಕ್ಕೂ ಕೂಡ ಈ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಗುತ್ತಿದಾರಗಳು ಮತ್ತು ಸ್ಥಳೀಯ ಶಾಸಕರ ಒಂದು ಅವಿಷಯಕ್ಕೆ ಇದು ಒಂದು ಬಲಿಯಾಗಿದೆ. ಶಾಸಕರು ಕೂಡ ಈ ಹಿಂದೆ ಸುಮಾರು ಸರಿ ಆ ಕಾಮಗಾರಿ ಭೇಟಿ ಕೊಡೋ ನೆಪ ಹೇಳ್ಕೊಂಡು ಅಲ್ಲಿ ಹೋಗಿದ್ರು. ಆದರೆ ಇವತ್ತು ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸಾಲ್ವ್ ಆಗಿಲ್ಲ. ಮುಖ್ಯ ಕಾರಣನೇ ಅಲ್ಲಿ ನೀರು ನಿಂದಿರಿಸ್ಲಿಕ್ಕೆ ನಮ್ಮಿಂದ ಜಾಕ್ವೆಲ್ನಲ್ಲಿ ನೀರು ನಿಂದಿರ್ಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ. ಅದೇನೇ ಇರಲಿ, ಜಿಲ್ಲೆಯಲ್ಲಿ ಭೀಕರ ಬರ ಇದ್ರೂ ಜಿಲ್ಲೆಯಲ್ಲಿ 3 ಸಚಿವರುಗಳು ಕಣ್ಮುಚ್ಚಿಕೊಳ್ತಿದ್ದಾರೆ. 10 ವರ್ಷಗಳಿಂದ ನಡೆಯುತ್ತಿರುವ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದನ್ನು ನೋಡಿದರೆ ಭ್ರಷ್ಟಾಚಾರದ ವಾಸನೆ ಮೂಗಿಗೆ ಬಡಿತಿದೆ. ಇನ್ನಾದರೂ ಸರ್ಕಾರ ಕಾಮಗಾರಿ ಪೂರ್ಣಗೊಳಿಸಿ ನೀರಿನ ಬವಣೆ ನೀಗಿಸಬೇಕಿದೆ. ಕ್ಯಾಮರಾಮ್ಯಾನ್ ಅಮರೇಶ್ ಜೊತೆ ವಿಶ್ವಕುಮಾರ್, TV5 ಬೀದರ್.